ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ನೋಡಿ, ಇವತ್ತು ನಾನು ಇದು ಮೈಸೂರು ಬಸಳೆ ಅಂತ ಹೇಳ್ತಾರೆ, ಅದರದ್ದೊಂದು ದಾಲ್ ಮಾಡಿದೆ. ನೋಡಿ, ಈ ರೀತಿಯಾಗಿ ಅದರ ಬಳ್ಳಿ ಇರ್ತದೆ, ತುಂಬ ಸೂಪರ್ ಆಗ್ತದೆ. ಇದು ನಮ್ಮ ಬಸಳೆ ಹಾಗೆ, ಆದರೆ ಇದು ಈ ಥರ ಇರ್ತದೆ. ನೋಡಿ, ಇದರ ಬಳ್ಳಿ ಮೈಸೂರು ಬಸಳೆ ಅಂತ ಹೇಳೋದು. ಇದನ್ನು ಮಾಡೋದಕ್ಕೆ ನಾನು ಮೊದಲಿಂದಾಗಿ ನೋಡಿ, ಮೈಸೂರು ಬಸಳೆಯನ್ನು ತೊಳೆದು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ನಾವು ಸೊಪ್ಪುಗಳನ್ನೆಲ್ಲ ಯಾವ ರೀತಿಯಾಗಿ ಕಟ್ ಮಾಡ್ತೇವೆ ಅದೇ ರೀತಿ ಕಟ್ ಮಾಡಿಕೊಳ್ಳೋದು. ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ. ಇದ್ರ ದಾಲ್ ನಮ್ಮ ಪಾಲಕ್ ದಾಲ್ ಮಾಡ್ತೇವಲ್ಲ, ಅದರ ಹಾಗೆ ಆಗ್ತದೆ. ಪಾಲಕ್ ದಾಲ್ ಥರನೇ, ಅದೇ ಥರ ಸೊಪ್ಪು. ಇದು ಸ್ವಲ್ಪ ಚೇಂಜ್ ತೆಲುವು ಆಗಿ ಇರ್ತದೆ. ನೋಡಿ, ಈ ರೀತಿಯಾಗಿ ಈಗ ಕಟ್ ಮಾಡಿದೆ. ನೋಡಿ, ಈ ರೀತಿಯಾಗಿ ಇಟ್ಕೊಂಡೆ. ನೆಕ್ಸ್ಟ್ ನಾನು ಇದಕ್ಕೆ ದಾಲ್ ಮಾಡೋದಕ್ಕೆ ತೊಗರಿಬೇಳೆಯನ್ನು ತೊಳೆದಿಟ್ಟುಕೊಂಡಿದ್ದೇನೆ. ಈಗ ನೋಡಿ, ಈ ರೀತಿಯಾಗಿ ತೊಳೆದಿಟ್ಟುಕೊಂಡಿದ್ದೇನೆ. ನೀರು ಹಾಕಿಟ್ಟಿದ್ದೇನೆ ಇನ್ನು ಬೇಯಿಸ್ಲಿಕ್ಕೆ ಇಡಲಿಕ್ಕೆ. ಅದಕ್ಕೆ ನಾವೀಗ ಸೊಪ್ಪು ಕಟ್ ಮಾಡಿಕೊಂಡೇವಲ್ಲ, ಅದನ್ನೇ ಹಾಕಿಕೊಳ್ಬೇಕು. ಈಗ ಹಾಕೋದು. ನೆಕ್ಸ್ಟ್ ಅದು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ 6 ವಿಷಲ್ ಕುಗ್ಗಿಸ್ಕೊಳ್ಬೇಕು ನಾವು. ನೋಡಿ, ಈಗ ಮುಚ್ಚಿ 6 ವಿಷಲ್ ಕುಗ್ಗಿಸ್ಕೊಳ್ಬೇಕು. ನೆಕ್ಸ್ಟ್ ಈಗ ನಾವು ತೆಂಗಿನ ತುರಿ ತಗೊಂಡಿದ್ದೀನಿ, ಅಂದರೆ ತೆಂಗಿನ ತುರಿಯದು ಹಾಲು ತಗೊಳ್ಳಿಕ್ಕುಂಟು ನಾವು ತೆಂಗಿನ ಹಾಲು. ಹಾಗಾಗಿ ಈಗ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಲು ತಗೊಳ್ಳಿಕ್ಕೆ. ನೋಡಿ, ಎಲ್ಲ ಮಿಕ್ಸಿಗೆ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ನಮ್ಮ ಹಾಲದ್ದು ರೆಡಿಯಾಗಿದೆ. ನೆಕ್ಸ್ಟ್ ಹಾಲನ್ನು ತಗೊಂಡೆ ನಾನು. ನೆಕ್ಸ್ಟ್ ನಾವೊಂದು ಗುಜ್ಜಿ ಮಾಡಲಿಕ್ಕೆ ಉಂಟು. ಅದಕ್ಕೆ ನಾನಿಲ್ಲಿ ಟೊಮೆಟೊ 1, ಒಂದು ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಕಾಯಿಮೆಣಸು 5-6, ಬೆಳ್ಳುಳ್ಳಿ 1-5, ಮತ್ತೊಂದು ಸ್ವಲ್ಪ ಇಂಚಷ್ಟು ಶುಂಠಿ ತಗೊಂಡಿದ್ದೇನೆ. ಈಗ ಒಗ್ಗರಣೆಗೆ ಫಸ್ಟ್ ಬನ್ನಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು ಎಣ್ಣೆ ಹಾಕಿ ಈಗ ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಸಾಸಿವೆ ಹಾಕ್ಕೊಂಡೆ. ಅದು ಬಿಸಿಯಾದ ಮೇಲೆ ಈಗ ಶುಂಠಿ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಅದು ಸ್ವಲ್ಪ ಬಿಸಿಯಾದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈರುಳ್ಳಿಯನ್ನು ಹಾಕ್ಕೊಂಡು ನೋಡಿ. ನೆಕ್ಸ್ಟ್ ಕಾಯಿ ಮೆಣಸು ಹಾಕ್ಕೊಂಡೆ. ಈಗ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಆಗಬೇಕು, ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು. ಅಷ್ಟರೊಳಗೆ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಈಗ ನೋಡಿ, ಈ ರೀತಿಯಾಗಿ ಬಿಸಿ ಮಾಡ್ತಾ ಫ್ರೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಅದಕ್ಕೆ ನಾವು ಸ್ವಲ್ಪ ಈ ಥರ ಆದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ಬೇಕು. ಈಗ ನಾನು 1 ಟೊಮೆಟೊ ತಗೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಅದನ್ನು ಸಹ ಈ ಥರ ಬಿಸಿ ಮಾಡಿಕೊಳ್ಬೇಕು. ಟೊಮೆಟೊ ಗುಜ್ಜಿ ಮಾಡ್ತೇವಲ್ಲ ಹಾಗೆ ಮಾಡೋದು ಮೊದಲೊಂದು ಹೀಗೆ. ನೆಕ್ಸ್ಟ್ ಈ ರೀತಿಯಾಗಿ ಅದನ್ನು ಬಾಡಿಸಿಕೊಳ್ಬೇಕು, ಅದರ ಫುಲ್ಲು ಬಾಡಿಸಿಕೊಳ್ಬೇಕು. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಂದರೆ ಉಪ್ಪು ನಾವಲ್ಲಿ ಬೇಳೆಗೆ ಸಹ ಹಾಕಿದ್ದೇವಲ್ಲ, ಇದಕ್ಕೆ ಸಹ ಇದಕ್ಕೆ ಬೇಕಲ್ಲ, ಹಾಗಾಗಿ ಇದಕ್ಕೆ ಹಾಕ್ಕೊಳ್ಳೋದು. ನೋಡಿಕೊಂಡು ಹಾಕಬೇಕು ರುಚಿಗೆ ತಕ್ಕಷ್ಟು. ಈಗ ಅದನ್ನು ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ಕಲರ್ ಚೇಂಜ್ ಆಗ್ತಾಯಿಲ್ಲ. ಆಗ ನಾವು ಮಸಾಲೆಯನ್ನು ಮೊದಲು ಮೆಣಸಿನ ಹುಡಿ ಹಾಕ್ಕೊಂಡೆ ನಾನು 1 ಸ್ಪೂನು ಅಚ್ಚಕಾರದ ಪುಡಿ. ನೆಕ್ಸ್ಟ್ ಅರಶಿನ 1/2 ಸ್ಪೂನು. ನೆಕ್ಸ್ಟ್ ಗರಂ ಮಸಾಲೆ 1 ಸ್ಪೂನು ಹಾಕಿದೆ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಅದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡಬೇಕು, ಅಂದರೆ ಮಸಾಲೆ ಸ್ವಲ್ಪ ಕುದಿಲಿಕ್ಕೆ ಇಡಬೇಕು ಮಸಾಲೆಯನ್ನು. ನೆಕ್ಸ್ಟ್ ಅದಕ್ಕೆ ನಾವು ಇಲ್ಲಿ ತೆಂಗಿನ ಹಾಲು ತಗೊಂಡಿದ್ದೇವಲ್ಲ ಅದನ್ನು ಹಾಕಬೇಕು. ಈಗ ನೋಡಿ, ತೆಂಗಿನ ಹಾಲನ್ನು ಹಾಕ್ತಿ. ಈ ರೀತಿಯಾಗಿ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬರ್ತದೆ ಆಯಿತಾ. ನೋಡಿ, ಈ ರೀತಿಯಾಗಿ ಬರ್ತದೆ. ನೋಡಿ ನೋಡಿ, ಈಗ ಅದನ್ನು ಅಲ್ಲಿ ಈಗ ಅದನ್ನಲ್ಲಿ ಇಟ್ಟು ಈಗ ನೋಡಿ, ನಮ್ಮದು ಇದು ಕುಕ್ಕರ್ 6 ವಿಷಲ್ ಆಗಿದೆ. ಈಗ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ನೋಡಿ ಈಗ ನೋಡಿ, ಈ ರೀತಿಯಾಗಿ ಆಗಿದೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಳೆ ಮತ್ತು ಅದನ್ನು ಎಲೆಯನ್ನು ಮಿಕ್ಸ್ ಮಾಡಿ ಈಗ ನೋಡಿ, ನಮ್ದು ಇಲ್ಲಿ ಹಾಲು ಸಹ ಕುದಿತಾ ಉಂಟು, ಮಸಾಲೆ ಮತ್ತು ಹಾಲೆರಡು ಕುದಿತಾ ಉಂಟು. ಈಗ ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು. ಅಲ್ಲಿ ಬೇಯಿಸಿದ್ದೇವಲ್ಲ ಬೇಳೆ ಮತ್ತು ಅದು ಸೊಪ್ಪು, ಅದಕ್ಕೆ ಆ್ಯಡ್ ಮಾಡಿಕೊಳ್ತಿದ್ದೇನೆ ಈಗ. ನೋಡಿ, ಈಗ ಒಮ್ಮೆ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ನೋಡಿ ರೆಡಿ ಆಯಿತು ನಮ್ಮದು. ನೆಕ್ಸ್ಟ್ ಅದಕ್ಕೊಂದು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಆಯಿತು.
ನೆಕ್ಸ್ಟ್ ಅದನ್ನೊಂದು ಕುದಿಲಿಕ್ಕೆ ಇಡಬೇಕು ನೋಡಿ ಜಸ್ಟ್ ಒಂದು ಈಗ ಅದು ಎರಡು ಎಲ್ಲ ಕುದ್ದಿದೆ ಅದರೊಮ್ಮೆ ಮಿಕ್ಸ್ ಆಗಲಿಕ್ಕೆ ಈ ಥರ ಕುದಿಲಿಕ್ಕೆ ಇಟ್ಟರೆ ಆಯ್ತು ಈಗ ನೋಡಿ ಕುದಿತಾ ಉಂಟು ನೋಡಿ ಈ ರೀತಿಯಾಗಿ ಕುದಿತಾ ಉಂಟು ನೋಡಿ ಒಂಥರ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಅದು ಈಗಲೇ ಮಿಕ್ಸ್ ಮಾಡಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಲಿಕ್ಕಿಲ್ಲ ಅಲ್ವಾ ಹಾಗೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಆಯಿತು ನಮ್ಮದು ಮೈಸೂರು ಬಸಳೆ ದಾಲ್ ರೆಡಿ ಈಗ ನೋಡಿ ಜಸ್ಟ್ ನೋಡಿ ಈಗ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಬರ್ತದೆ ನೋಡಿ सो फ्रेंड्स इवत्तिन वीडियो इष्ट आदरे प्लीज लाइक माड़ी हागू इदे मोदलिन बारी नीवु नन्न वीडियो नोड़ुत्तिद्रे प्लीज सब्सक्राइब माड़ी हागू निम्म अनिसिकेयन्नु कमेंट मूलक तिळिसि थैंक यू फॉर वाचिंग बाय बाय।